ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ ₹25 ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಾಮ್ ಗೂಗಲ್ ಪ್ಲೇ ಸ್ಟೋರ್. ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ಮಧ್ಯೆ 13ನೇ ಆವೃತ್ತಿಯ IPLನಲ್ಲಿ ಸ್ವಲ್ಪ ಕಿರಿಕಿರಿ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. RCB ವರ್ಸಸ್ ಮುಂಬೈ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಸೂರ್ಯಕುಮಾರ್ ಯಾದವ್ ನಡುವೆ ಸ್ವಲ್ಪ ಸ್ಲೆಡ್ಜಿಂಗ್ ನಡೀತು. ಇಬ್ಬರು ದೃಷ್ಟಿಯುದ್ಧದಲ್ಲಿ ಪಾಲ್ಗೊಂಡಿದ್ರು. ಕೊನೆಗೆ ಮ್ಯಾಚ್ ಅನ್ನ ಗೆಲ್ಸಿದಂಥ ಸೂರ್ಯಕುಮಾರ್ ಯಾದವ್ ಅವರು ವಿರಾಟ್ ಕೊಹ್ಲಿ ಕಡೆ ತಿರುಗಿ ನಾನಿದ್ದೀನಿ ಏನಕ್ಕೆ ತಲೆ ಕೆಡಿಸ್ಕೋತೀಯಾ ಅನ್ನೋ ರೀತಿಯಲ್ಲಿ ಸನ್ನೆಯನ್ನು ಕೂಡ ಮಾಡಿದರು. ಆದರೆ ಇದಾದ ಬಳಿಕ ಏನಾಯಿತು ಅನ್ನೋದನ್ನು ಸೂರ್ಯಕುಮಾರ್ ಯಾದವ್ ಅವರು ಬಾಯ್ಬಿಟ್ಟಿದ್ದಾರೆ. ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಮುಖಾಮುಖಿಯಾಗಿದ್ದು ಅಬುದಾಬಿಯಲ್ಲಿ ಅಕ್ಟೋಬರ್ 28ರಂದು ನಡೆದಂಥ IPLನ 48ನೇ ಪಂದ್ಯದಲ್ಲಿ. ಮುಂಬೈನ ಇನ್ನಿಂಗ್ಸ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮಾಡ್ತಿದ್ದಾಗ ಕೊಹ್ಲಿ ಯಾದವ್ ಅವರನ್ನು ಸಿಕ್ಕಾಪಟ್ಟೆ ಗುರಾಯಿಸಿದ್ರು. ಇದಕ್ಕೆ ಯಾದವ್ ಮುಖದಲ್ಲೂ ಸಿಟ್ಟು ಕಾಣಿಸ್ಕೊಂಡಿದ್ದು ವಿಡಿಯೋದಲ್ಲಿ ಸೆರೆಯಾಗಿತ್ತು. ಕೊಹ್ಲಿ ಕೆಣಕಿದ್ದರ ಪರಿಣಾಮ ಅವತ್ತು ಸೂರ್ಯಕುಮಾರ್ ಯಾದವ್ ಅವರು ಸ್ಫೋಟಕ ಬ್ಯಾಟಿಂಗನ್ನು ಆಡಿದ್ರು. 43 ಎಸೆತಗಳಲ್ಲಿ 79 ರನ್ನನ್ನು ಬಾರಿಸಿದ್ರು. ಅಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ 5 ವಿಕೆಟ್ಗಳಿಂದ ಗೆದ್ದುಕೊಂಡು ಇನ್ನು ಸೂರ್ಯಕುಮಾರ್ ಯಾದವ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದರು. ಇನ್ನು ಪಂದ್ಯದ ಬಳಿಕ ಇತ್ತೀಚೆಗೆ ಮಾತನಾಡಿದಂಥ ಸೂರ್ಯಕುಮಾರ್ ಯಾದವ್ ಅವರು, ಅದೆಲ್ಲ ಆದಮೇಲೆ ನಾವು ಸಾಮಾನ್ಯ ಸ್ಥಿತಿಗೆ ಬಂದ್ಬಿಟ್ವಿ, ನನ್ನ ಬಳಿ ಬಂದು ಕೊಹ್ಲಿ ಚೆನ್ನಾಗಿ ಆಡಿದ್ಯಾ, ಒಳ್ಳೆಯ ಹೊಡೆತಗಳು ಅಂತ ಹೇಳಿದ್ರು. ನಾನು 60ರಿಂದ 65 ನಿಮಿಷಗಳ ಕಾಲ ಏನು ಕ್ರೀಸ್ನಲ್ಲಿದ್ದೆ ಅದನ್ನು ತುಂಬ ಎಂಜಾಯ್ ಮಾಡಿದೆ, ಆ ವೇಳೆ ತುಂಬ ಒತ್ತಡದಲ್ಲಿ ಕೂಡ ಇದ್ದೆ ಅಂತ ಸೂರ್ಯಕುಮಾರ್ ಯಾದವ್ ಅವರು ಒಪ್ಕೊಂಡಿದ್ದಾರೆ. ಇನ್ನು ಇದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ವಿರಾಟ್ ಕೊಹ್ಲಿ ಅವರನ್ನು ಟ್ರಾಲ್ ಮಾಡಿರೋಂಥ ಯಾವುದೋ ಒಂದು ಪೋಸ್ಟನ್ನು ಲೈಕ್ ಮಾಡಿರೋದು ಎಲ್ಲ ಕಡೆ ಬೆಳಕಿಗೆ ಬಂದಿತ್ತು. ಹೀಗಾಗಿ ಈ ಇಬ್ಬರು ಆಟಗಾರರ ನಡುವೆ ಇನ್ನೂ ಕೂಡ ಬಿಗುವಿನ ವಾತಾವರಣ ಇದೆಯಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ರು. ಆದರೆ ಇದಕ್ಕೆಲ್ಲ ತೆರೆ ಎಳೆದಿರುವಂಥ ಸೂರ್ಯಕುಮಾರ್ ಯಾದವ್, ನಾನು ಹಾಗೂ ವಿರಾಟ್ ಕೊಹ್ಲಿ ಒಳ್ಳೆ ಸ್ನೇಹಿತರೆ ಅಂತ ಹೇಳಿದ್ದಾರೆ.